ಇಂದು ಕಲಘಟಗಿ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾರತದ ಪಾಲಿನ ಕ್ಷೇಮಾಭಿವೃದ್ಧಿಗೆ ಹೋರಾಡಿದವರು, ದಲಿತರಿಗೆ ಸಾಮಾಜಿಕ ನ್ಯಾಯ ಪ್ರತಿಪಾದಿಸಿದವರು, ವ್ಯಕ್ತಿಯ ಆದರ್ಶ ಪಾಲನೆ ನಮ್ಮೆಲ್ಲರಿಂದ ಆಗಬೇಕು ಎಂದು ಸ್ಥಳೀಯ ಸ್ತ್ರೀಗಳು ಹೇಳಿದರು. ಕಲಘಟಗಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಿಂದ ಮೆರವಣಿಗೆಯ ಮುಖಾಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಕಲಘಟಗಿ ಶಾಸಕರಾದ ಸಿಎಂ ಲಿಂಬಣ್ಣನವರ್, ಯಲ್ಲಪ್ಪ ಮಾರುತಿ ಲಮಾಣಿ, ಸಂಚಾಲಕರಾದ ಕರಿಯಪ್ಪ ಇಂಗಳಹಳ್ಳಿ, ಡಿಎಸ್ಎಸ್ ಸಂಚಾಲಕರಾದ ಹನುಮಂತ್ ವಾಲಿಕಾರ್ ಹಾಗೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮೊದಲು ಹೊರಗಿತ್ತು, ಈಗ ಒಳಗಿದೆ. ನೀವೆಲ್ಲರೂ ಒಪ್ಕೋಬೇಕಾಗಿತ್ತು. ಸಂವಿಧಾನ ರಚನೆಯ ನಂತರ ಇವತ್ತು ನಾವು ಎಷ್ಟು ಸುಧಾರಣೆ ಆಗಿದೆ ಅಂತ ಚಿಂತನೆಯನ್ನು ಮಾಡುತ್ತಾ ಹೋದರೆ ಈಗ ಅದಕ್ಕೆ ಸಮಯ ಇಲ್ಲ. ಬಾಬು ಜಗಜೀವನರಾಮ್ ಅವರ ಒಂದು ಹೋರಾಟವನ್ನು ನೋಡಿದಾಗ ಹಸಿರು ಕ್ರಾಂತಿ ಅಧಿಕಾರ ಅಂತ ಹೇಳ್ತೀವಿ. ಸಭೆಯನ್ನು ಮಾಡಿ ಒಂದು ಅದು ಒಂದು ಜಾತ್ರೆಯ ಥರ ಆಚರಿಸೋಣ ಅಂತ ಅವತ್ತು ಪೂರ್ವಭಾವಿ ಸಭೆಯಲ್ಲಿ ಅಂದ್ಕೊಂಡಿದ್ವಿ. ಮತ್ತೆ ವಿಚಾರ ಮಾಡಿದಾಗ ಅದು ಒಂದು ಸಾರ್ವಜನಿಕ ಸಹಯೋಗಿತ್ವದಲ್ಲಿ ಆಗುತ್ತೆ, ಆದರೆ ಸರ್ಕಾರಿ ಕಾರ್ಯಕ್ರಮ ಆಗಲೇಬೇಕು ಅಂತ ನಮಗೆ ಅನ್ನಿಸ್ತು. ಯಾಕಂದರೆ ವರದಿ ಮಾರುತಿ ಲಮಾಣಿ, ಮಹಾಯುದ್ಧ ನ್ಯೂಸ್, ಕಲಘಟಗಿ.